ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಎಡ್ಚಂದ್ಬಿಟ್ಟು ನಾನು ನಿಂಬಲ್ಗೋ ಸಾವಯವ ಕೃಷಿಕರ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇವರು ನಮ್ಮ ಸಂಘದ ರೈತರು ಮಂಜಪ್ಪ ಬಣಕಾರ ಅಂದ್ಬಿಟ್ಟು. ಸೊ ಇಲ್ಲಿ ನಾವು 2 ಗುಂಟೆಯಲ್ಲಿ ಮುಳುಗಾಯನ್ನ ಬೆಳೆದಿದ್ದೀವಿ. ಸೊ ನೋಡಿ, ಯಾವುದೇ ತರಕಾರಿಗಾದರೂ ಕಳೆ ಒಂದು, ರೋಗ ಒಂದು, ಹುಳ ಒಂದು ತುಂಬ ತೊಂದರೆ ಕೊಡ್ತಕ್ಕಂತಹ ವಿಷಯಗಳು. ನಾವು ಕಳೆ ನಿರ್ವಹಣೆಗೆ ಈ ತರ ಮಲ್ಚಿಂಗ್ ಶೀಟ್ ಅನ್ನು ಹಾಕಿದ್ದೀನಿ. ಇನ್ನ ರೋಗ ಅಂತ ಬಂದಾಗ ನಾವು ಡ್ಯಾಂಪಿಂಗ್ ಅಪ್ ಆಗಿರ್ಬೋದು, ಸರ್ಕೋಸ್ಪರ ಲೀಸ್ಪಾಟ್ ಆಗಿರ್ಬೋದು, ಆಂಥ್ರೋಗ್ನಸ್ ಆಗಿರ್ಬೋದು, ಮತ್ತೊಂದು ಮಗದೊಂದು ರೋಗಕ್ಕೆ ನಾವು ನಮ್ಮ ಒಂದು ಪ್ಯಾಕೇಜ್ ಪ್ರಾಕ್ಟೀಸ್ ಪ್ರಕಾರ 15 ದಿನ, 20 ದಿನ, 25 ದಿನ ಇಂಟರ್ವಲ್ ಅಲ್ಲಿ ನಾವೇ ಮಾಡಿದ್ವಿ. ರೆಕೋರ್ಡ್ ರೆಮೆಡ್ ರೇಂಜ್ ಮಾಡೋದಾಗಿರ್ಬೋದು ಇನಿಷಿಯಲಿ, ಅದಾದ್ಮೇಲೆ ಸೂಡೋಮನಸ್, ಬೆಸಲ ಸ್ಪೆಷಾಲಿಸ್, ಮಜ್ಜಿಗೆ ದ್ರಾವಣ, ಈ ತರದ ಕಂಟಿನ್ಯೂಸ್ ಆಗಿ ನಾವು ನಮ್ಮ ಒಂದು ಪ್ಯಾಕೇಜ್ ಪ್ರಾಕ್ಟೀಸ್ ಇರತಕ್ಕಂಥ ಒಂದು ಇಂಟರ್ವಲ್ ಡೇಸ್ ಅಲ್ಲಿ ನಾವು ಸ್ಪ್ರೇ ಮಾಡಿದ್ವಿ. ಇದರಿಂದ ರೋಗಗಳನ್ನು ನಾವು 75% ಕಡಿಮೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇನ್ನ ಹುಳ ಅಂತ ಬಂದಾಗ, ಶೂಟ್ ಅಂಡ್ ಪ್ರೂಫ್ ಬರ ಬಂದಾಗ ನಾನು ಟ್ರಿಕೋಗ್ರಾಮೋಗಳನ್ನ ಯೂಸ್ ಮಾಡಿಸಿದೆ, ಎಲ್ಲದನ್ನ ತಂದು ಕಟ್ಟಿದೆ, ಲೈಟ್ ಟ್ರಾಪ್ ಸಹಿತ ಯೂಸ್ ಮಾಡಿದ್ವಿ, ನಮಗೆ ಕಂಟ್ರೋಲ್ ಆಯ್ತು. ಅದನಂತರ ಏನ್ ಮಾಡಿದ್ರು, ಯಾರೋ ಒಬ್ರು ನಮಗೆ ಏನಂತಂದ್ರೆ ಗೈಡ್ಲೈನ್ಸ್ ಮಾಡಿದ್ರು, ಅದರಲ್ಲೇ ಇರ್ತಕ್ಕಂಥ ಹುಳುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಹುಳುಗಳನ್ನ ಕುಟ್ಟಿ ಜಜ್ಜಿ ಅವುಗಳನ್ನ ಸ್ಪ್ರೇ ಮಾಡ್ರಿ, ಆ ಒಂದು ಸ್ಮೆಲ್ಗೆ ಪಂಜನ್ಸ್ಗೆ ಹುಳುಗಳು ಬರಲ್ಲ ಅಂತಂದ್ರು. ಒಂದೆರಡು ಸಾಲಿಗೆ ಮಾಡಿದ್ವಿ, ಅದ್ರ ರಿಸಲ್ಟ್ ಚೆನ್ನಾಗಿ ಬಂತು. ಈ ತರ ಇಂಡಿಜಿನಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಈ ಮುಳುಗಾಯನ್ನ ಬೆಳೆಸ್ತಿದೀವಿ. ಚಿಲ್ಲಿ ಗಾರ್ಲಿಕ್ ಸ್ಪ್ರೇ ಮಾಡೋದಾಗಿರ್ಬೋದು, ಬೇವಿನ ಬೀಜ ಕುಟ್ಟಿ ಸ್ಪ್ರೇ ಮಾಡೋದಾಗಿರ್ಬೋದು, ಮಂಗೆ ಬೀಜ, ರಗುಸ್ಪಟ್ಟಿ ಬೀಜ, ಬೇವಿನ ಬೀಜ, ಇವುಗಳನ್ನೆಲ್ಲ ತಂದ್ಬಿಟ್ಟು ಕುದಿಸಿ ಮಾರನೇ ದಿನ ಅದನ್ನ 800 ml 300 ml ಕ್ಯಾನ್ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಕೆಲವು ಸಕ್ಕಿಂಗ್ ಪೆಸ್ಟ್ ಕಂಟ್ರೋಲ್ ಆಗಿದೆ ನಮಗೆ. ನೋಡಿ ಗಿಡಗಳನ್ನ, thank you.